ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಗೌಡ ನಡುವಿನ ಸಂಘರ್ಷ ತುಂಬ ಹಳೆಯದು ತಗಡು ವಾರ್ ನಡೀತಾ ಇತ್ತು ಇದೀಗ ಮತ್ತೆ ನಿರ್ಮಾಪಕ ಉಮಾಪತಿ ಗೌಡ ನಟ ದರ್ಶನ್ ಅವರ ಈ ಒಂದು ಪ್ರಕರಣ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಅವರ ಕುರಿತಂತೆ ಮತ್ತೊಮ್ಮೆ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಅದೇನು ರಿಯಾಕ್ಟ್ ಮಾಡಿದ್ದಾರೆ ಏನು ಕತೆ ಅದೆಲ್ಲದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾ ಉಮಾಪತಿ ಇವರಿಬ್ಬರ ನಡುವೆ ಸಾಕಷ್ಟು ಮಾತುಕತೆಗಳು ನಡೆದಿದ್ವು ವಿರುದ್ಧದ ಮಾತುಗಳು ಪ ಪರವಾಗಿ ಮಾತುಗಳು ಕೇಳಿ ಬರ್ತಾಯಿದ್ವು ವಿಷಯ ಇಷ್ಟೇ ಕಾಟೇರ ಸಿನಿಮಾದ ಟೈಟಲ್ ಕೊಟ್ಟಿದ್ದು ನಾನೇ ಅಂಥೇಳಿ ಉಮಾಪತಿ ಅವರು ಹೇಳಿದರು ಅಷ್ಟೇ ಅಲ್ಲ ಆ ಟೈಟಲ್ ಕೊಟ್ಟ ನಂತರ ಒಂದು ವೇದಿಕೆಯಲ್ಲಿ ದರ್ಶನ್ ಅವರು ಉಮಾಪತಿಗೆ ಒಂದು ಕೌಂಟ್ರ್ ಕೊಟ್ಟಿದ್ದರು ಏನು ಅಂತಂದರೆ ರಾಬರ್ಟ್ ಅಂತ ಕತೆ ಮಾಡಿದ್ರು ಹಾಗಾದರೆ ಒಳ್ಳೆ ಕತೆ ಕಾಟ ಕೊಡೋದ ನೀನು ಯಾಕೆ ಮಾಡಲಿಲ್ಲ ಸ್ವಾಮಿ ಅಂತ ಪ್ರಶ್ನೆ ಮಾಡಿದರು ಅಷ್ಟೇ ಅಲ್ಲ ಈ ತಗಡೆ ಮಾತಾಡುವಾಗ ನೋಡ್ಕೊಂಡು ಮಾತಾಡಬೇಕು ಏನೇ ಏನೆಲ್ಲ ಮಾತಾಡುವ ಬದಲು ಒಂದು ಅದಕ್ಕೆ ದಾಖಲೆಗಳನ್ನ ಹಿಡ್ಕೊಂಡು ಮಾತಾಡಬೇಕು ಅಂಥೇಳಿ ಒಂದು ದೊಡ್ಡ ವೇದಿಕೆ ಮೇಲೆ ದರ್ಶನ್ ಅವರು ಮಾತಾಡಿದರು ಅದು ಸಾಕಷ್ಟು ವೈರಲ್ ಆಗಿತ್ತು ಅದಾದ ಬಳಿಕ ಉಮಾಪತಿಯವ್ರನ್ನ ಒಂದಿಷ್ಟು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಉಮಾಪತಿಯವರು ಜಾಸ್ತಿ ಏನು ಅದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ ಅಂದರೆ ಸಮಾಜದಲ್ಲಿ ಎಲ್ಲರೂ ತಪ್ಪು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇಂಡೈರೆಕ್ಟಾಗಿ ಹೇಳಿದರು ದೇಹ ತೂಕವಿದ್ದರೆ ಅಷ್ಟೇ ಸಾಲದು ಮಾತು ಕೂಡ ತೂಕವಾಗಿರಬೇಕು ಅನ್ನೋ ಥರದ್ದು ಹೇಳಿಕೆ ಕೊಟ್ಟಿದ್ದರು ಆಮೇಲೆ ಸಮಾಜದಲ್ಲಿ ಘನತೆ ಇರೋ ಇರೋವಂಥ ವ್ಯಕ್ತಿಗಳು ಘನೈ ಘನತೆಯಿಂದ ಮಾತಾಡಬೇಕು ಅಂತ ರಿಯಾಕ್ಟ್ ಮಾಡಿದ್ರು ಸೊ ಅದಷ್ಟೇ ಅಲ್ಲ ಈಗ ಏನು ಈಗ ರೇಣುಕಾ ಸ್ವಾಮಿಯವರ ಹತ್ಯೆ ಪ್ರಕರಣ ಆಯಿತು ಹತ್ಯೆ ಪ್ರಕರಣದ ನಂತರ ಉಮಾಪತಿಯವ್ರನ್ನ ಒಂದಿಷ್ಟು ಪ್ರಶ್ನೆ ಮಾಡೋದಕ್ಕೆ ಮಾಧ್ಯಮದವರೆಲ್ಲ ಇದ್ರು ಅದು ಯಾವುದಕ್ಕೂ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಸುಮ್ಮನೆ ಮೌನ ವಹಿಸಿದರು ಆದರೆ ಈಗ ಇದೇ ಫಸ್ಟ್ ಟೈಮ್ ಉಮಾಪತಿಯವರು ದರ್ಶನಿಗವ್ರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕೌಂಟರ್ ಕೊಟ್ಟಿದ್ದಾರೆ ಏನಂದರೆ ಒಂದು ಪೋಸ್ಟ್ ಮಾಡಿದ್ದಾರೆ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ಅದ್ರ ಜೊತೆಗೆ ತಗಡು ಈಗ ಯಾರು ಗೊತ್ತಾಯ್ತಾ ಅನ್ನೋ ಪೋಸ್ಟ್ ಅಂದರೆ ನೋಡಿ ಈಗ ಸಾಕಷ್ಟು ಈ ಈ ಪೋಸ್ಟ್ ಏನಿದೆ ಉಮಾಪತಿಯವರು ಮಾಡಿರೋಂಥ ಪೋಸ್ಟ್ ಈಗ ಸದ್ಯದ ಮಟ್ಟಿಗೆ ವೈರಲ್ ಆಗ್ತಾಯಿದೆ ಅಂದರೆ ಅವತ್ತೇನು ಅವರು ದೊಡ್ಡ ವೇದಿಕೆ ಮುಂದೆ ಉಮಾಪತಿಯವರಿಗೆ ಇನ್ ಡೈರೆಕ್ಟಾಗಿ ಏ ತಗಡೆ ಅಂತ ಏನು ಮಾತಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದಂಥ ಕೌಂಟರ್ ಕೊಟ್ಟಿರಲಿಲ್ಲ ಉಮಾಪತಿಯವರು ಸೊ ಈ ಪ್ರಕರಣದ ಬಳಿಕನೂ ಕೂಡ ಅವ್ರನ್ನ ಸಂಪರ್ಕಿಸಿದ್ರು ಕೂಡ ಏನೂ ಹೇಳಿರಲಿಲ್ಲ ಆದರೆ ಈಗ ಮೌನ ಮುರಿದಿದ್ದಾರೆ ಮೌನ ಮುರಿದುಬಿಟ್ಟು ಉಮಾಪತಿಯವರು ಒಂದು ಪೋಸ್ಟ್ ಮಾಡಿದ್ದಾರೆ ಅಂದರೆ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂದರೆ ಇದರ ಅರ್ಥನೇ ಅಷ್ಟೇ ಅಂದರೆ ತಾಳ್ಮೆ ಇದ್ದರೆ ಅದು ಯಾವಾಗ ಏನು ಬೇಕಾದರೂ ಮಾಡ್ಕೋಬೋದು ಅದಕ್ಕೊಂದು ಶಕ್ತಿ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದರೆ ಅಂದರೆ ಈಗ ತಗಡು ಯಾರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರೆ ಅಂದರೆ ಈಗ ತಗಡು ಯಾರು ಚಿನ್ನದ ತಗಡು ಯಾರು ಅನ್ನೋ ಥರದ್ದು ಆಗಿದೆ ಈಗ ಉಮಾಪತಿ ಪ್ರಕಾರ ನಾನು ಚಿನ್ನದ ತಗಡು ಅನ್ನೋ ಅರ್ಥ ಇದ್ದರೆ ತಗಡು ಯಾರು ಆಗಿರ್ಬೋದು ಸೊ ಇದು ಈಗ ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವಂಥದ್ದು ಈಗೇನು ಪೋಸ್ಟ್ ಆಯಿತು ಈ ಪೋಸ್ಟಿಗೆ ಅವರ ಉಮಾಪತಿ ಅವರ ಫ್ಯಾನ್ಸ್ಗಳು ಸಾಕಷ್ಟು ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ಪರವಾಗಿ ಕಾಮೆಂಟ್ಸ್ಗಳು ಇದೆ ಸೊ ಅದೇನೇ ಇರಲಿ ದರ್ಶನ್ ಅವರ ಈ ಏನು ಹತ್ಯೆ ಪ್ರಕರಣ ಇದೆ ಇದು ಇನ್ನೊಂದು ಬೆಳವಣಿಗೆಯ ಹಂತಕ್ಕೆ ಹೋಗ್ತಾ ಇದೆ ಸಾಕಷ್ಟು ಕನ್ನಡ ಚಿತ್ರರಂಗದ ಕಲಾವಿದರು ಕೂಡ ಈಗ ದರ್ಶನ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ದರ್ಶನ್ ಮಾಡಿದ್ದು ಸರಿಯಲ್ಲ ಅನ್ನೋ ರೀತಿಯಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಕೆಲವರು ನ್ಯಾಯ ಸಲ್ಲಿಸ್ಬೇಕು ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ